ಎಲ್ಲರಿಗೂ ನಮಸ್ಕಾರ. ಚಾಲಿ 777 ಚಾಲಿ ನನ್ನ ಕರಿಯರ್ ನ ಬಹಳ ಒಂದು ಸ್ಪೆಷಲ್ ಆಗಿರುವಂತ ಸಿನಿಮಾ. ಯಾಕೆ ಅಂತಂದ್ರೆ ಪರಂಬಾ ಸ್ಟುಡಿಯೋಸ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದಂತ ಮೊದಲನೇ ಸಿನಿಮಾ ವಿಚ್ ವೆಂಟ್ ಪ್ಯಾನ್ ಇಂಡಿಯಾ. ಪರಂಬಾ ಸ್ಟುಡಿಯೋಸ್ ನಾವು ಶುರು ಮಾಡ್ಬೇಕಾದ್ರೆ ಬರೀ ಒಂದು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ ಅಷ್ಟೇ. ಅಂದ್ರೆ ನಮಗ ಆರ್ ಬಜೆಟ್ ವಾಸ್ 0 ಟು ಬಿ ಫ್ರಾಂಕ್. ಸೆಕೆಂಡ್ ಶಾರ್ಟ್ ಫಿಲ್ಮ್ 20,000 ಮಾಡಿದ್ವಿ, ಮೂರನೇ ಶಾರ್ಟ್ ಫಿಲ್ಮ್ 1.5 ಲಕ್ಷದ ಮಾಡಿದ್ವಿ. ಈ ತರ ಮಾಡ್ತಾ ಮಾಡ್ತಾ ಟುಡೇ ವಿ ಹ್ಯಾವ್ ಪ್ರೊಡ್ಯೂಸ್ ಅ ಫಿಲ್ಮ್ ವಿಚ್ ಇಸ್ ಬಾನ್ ಅ ನ್ಯಾಷನಲ್ ಅವಾರ್ಡ್. ಸೊ ಬಹಳ ಖುಷಿ ಆಗುತ್ತೆ. ಜೊತೆಗೆ ಥ್ಯಾಂಕ್ ಯು ಫಾರ್ ದ ಬೆಸ್ಟ್ ಆಕ್ಟರ್ ಅವಾರ್ಡ್, ಬಿಕಾಸ್ ಮನುಷ್ಯ ಜೊತೆ ಆಕ್ಟ್ ಮಾಡ್ಬೋದು, ದಿನನಿತ್ಯ ಆಕ್ಟ್ ಮಾಡ್ತಾನೆ ಇರ್ತೀವಿ ಸಿನಿಮಾದಲ್ಲಾದ್ರೆ ರಿಯಲ್ಲಿ ಕೂಡ ಆಕ್ಟ್ ಮಾಡ್ತೀವಿ. ಬಟ್ ಚಾರ್ಲಿ ಜೊತೆಗೆ ಆಕ್ಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ. 3-4 ದಿವಸ ಶೂಟಿಂಗ್, ಆಮೇಲೆ ಪ್ರತಿ ಟೇಕ್ 40-40 ಟೇಕ್, ಪ್ರತಿ ಟೇಕ್ ಅಲ್ಲಿ ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್, ಬಿಕಾಸ್ ಚಾರ್ಲಿ ಯಾವಾಗ ಯಾವ ಟೇಕ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ತಾನೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್. ಹಂಗೆ ಕಿರಣ್ ರಾಜ್ ಒಮ್ಮೆ ಬಂದು ಕೇಳಿದ್ರು, ಲಾಸ್ಟ್ ಡೇ ಶೂಟ್ ದಿವಸ ನಂಗೆ ಚಾರ್ಲಿ ಪಾರ್ಟ್ 2 ಒಳ್ಳೆ ಒಂದು ಐಡಿಯಾ ಬಂದಿದೆ ಅಂತ. ಸೊ ಚಾರ್ಲಿ ನಾನ್ಕೊಂಡು ಪಾರ್ಟ್ 2 ಮಾಡಿ ನಾನು ಬರೋಣ ಅಂತ ಹೇಳಿದೆ. ಯಾಕಂತಂದ್ರೆ ಆ ಅಂದ್ರೆ ಕೆಲಸ ಅದು ಟಾರ್ಚರ್ ಅಂತ ಹೇಳಬಾರ್ದು. ಬಟ್ ಇನ್ನವೇ ಆಕ್ಟಿಂಗ್ ನೀವು ಒಬ್ಬ ಇನ್ನೊಬ್ಬ ಆಕ್ಟರ್ ಜೊತೆ ಎಷ್ಟು ಎಂಜಾಯ್ ಮಾಡ್ತೀವಿ ಮಾಡಬಹುದು ಅಷ್ಟೇ ಕಷ್ಟ ಆಗಿತ್ತು ಒಂದು ಚಾರ್ಲಿ ಜೊತೆ ಆಕ್ಟ್ ಮಾಡೋದು. ಸೊ ಆ ಕಷ್ಟ ಎಲ್ಲ ಈ ತರ ಒಂದು ಅಪ್ರಿಸಿಯೇಷನ್ ಸಿಕ್ಕಿದಾಗ ನೆನಪೋಗುತ್ತೆ ಕಷ್ಟಗಳೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಅವ್ರು ಕೊಟ್ಟಿರೋ ಬುಕ್ಸ್ ಒಳಗಡೆ ನೋಡ್ತಾ ಇದ್ದೆ. ಇಂಡಿಯಾದ್ದು ಒಳ್ಳೊಳ್ಳೆ ಸಿನಿಮಾಗಳು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಜೊತೆಗೆ ಇಂಟರ್ನ್ಯಾಷನಲ್ ನಿಮ್ಗೆ ನಾರ್ಮಲ್ ಆಗಿ ಥಿಯೇಟರ್ಗಳಲ್ಲಿ ನಮ್ಗೆ ನೋಡಕ್ ಸಿಗಲ್ಲ ಆ ತರ ಸಿನಿಮಾಗಳು. ಬಟ್ ಈ ತರ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಮಾತ್ರ ನೋಡಕ್ ಸಿಗೋದು. ಅದ್ಭುತ ಆಗಿರುವಂತ ಸಿನಿಮಾಗಳಿದೆ. ಆಮೇಲೆ ಕಾರ್ತಿಕ್ ಸುಬ್ರಾಜ್ ಮೈ ಫ್ರೆಂಡ್, ಈಸ್ ಟೇಕಿಂಗ್ ಅ ಮಾಸ್ಟರ್ ಕ್ಲಾಸ್. ಅಜ್ನೀಶ್ ಈಸ್ ಟೇಕಿಂಗ್ ಅ ಮಾಸ್ಟರ್ ಕ್ಲಾಸ್. ಲೆಜೆಂಡ್ಸ್ ಲೈಕ್ ಸುಲ್ಪಮತಿ ಇವರೆಲ್ಲ ಮಾಸ್ಟರ್ ಕ್ಲಾಸ್ ತಗೋತಾ ಇದಾರೆ. ಸೊ ಐ ಎಮ್ ಶೋರ್ ದಿಸ್ ಇಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಫಾರ್ ಮೆನಿ ಫಿಲ್ಮ್ ಮೇಕರ್ ಫಿಲ್ಮ್ ಮೇಕರ್ಸ್, ಅಪ್ಕಮಿಂಗ್ ಫಿಲ್ಮ್ ಮೇಕರ್ಸ್. ಸೊ ಇದರಿಂದ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಇನ್ನೋವೇಟಿವ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಪೂರ್ತಿ ತಂಡಕ್ಕೆ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.